ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈ ತಾಜ್ ಹೋಟೆಲ್ ಬಂದ್ರ ಮತ್ತ ಹೊರಗೊಬ್ಬ ಮನಸ್ಸು ತಗೋದ್ ನೋಡ್ರಿ ನನಗ. ಏಕೆ ಆ ಲಕ್ಷ್ಮಣನ ಭಯ ಏನಾದ್ರೂ? ಆ ಹೂಮ್ಲ ಮಗ ಹೆಂಗ್ ಬರ್ತಾನ್ರಿ ಇಲ್ಲಿಗೆ? ಅಷ್ಟು ಸರಳ ಹೇಳ್ರಿ, ಇಲ್ಲಿಗೆ ಬರೋದವ. ನಾನು ಹೊಸದಾಗಿ ಇನ್ಸ್ಪೆಕ್ಟರ್ ಆಗಿ ಬಂದಾಗ ಇಲ್ಲಿಯ ಬಾಂಬೆ ರೌಡಿಗಳು ನನ್ನನ್ನು ಪಾರ್ಟಿಗೆ ಕರ್ಕೊಂಡ್ ಬಂದಿದ್ರು. ಆದರೆ ಹೊರಗಡೆ ಹೋಗ್ಬೇಕಾದ್ರೆ ದ್ವಾರ ಬಾಗಿಲು ಸಿಗುವುದು ತುಂಬಾ ಕಷ್ಟವಾಗಿತ್ತು. ಹಾ ಸಾಹೇಬ್ರೆ, ಮೊದಲು ನಿಮಗೆ ಏನ್ ಬೇಕನ್ನೋದು ಆರ್ಡರ್ ಮಾಡೋಣ. ಹಾಗೇಂದ್ರ ನಿನಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ವಾವ್, ಬ್ಯೂಟಿಫುಲ್. ಈ ತಾಜ್ ಹೋಟೆಲ್ ಓನರ್ ಇಲ್ವಾ? ಹೌದು, ಈ ತಾಜ್ ಹೋಟೆಲ್ ಓನರ್ ನಾನೇ. ಯಾಕೆ, ಏನ್ ಬೇಕಾಗಿತ್ತು? ಇಲ್ಲಿ ಕ್ಲಬ್ ಡಾನ್ಸ್ ಇಲ್ವಾ? ಹಾ, ಈ ತಾಜ್ ಹೋಟೆಲ್ ಕೂಡ ಓನರ್ ಕೂಡ ನಾನೇ. ಅಂದ್ಹಾಗೆ ಓನರ್ ಕೆಲಸ ಮಾಡ್ತಾ ಕ್ಲಬ್ ಡಾನ್ಸರ್ ಆಗಿ ಕೆಲಸ ಮಾಡ್ತಿದ್ದೇನೆ ನಾನು. ಹಾಗಾದ್ರೆ 8 PM ನ ರೇಟು? ಅಯ್ಯೋ, ರೇಟ್ ಗಿಟ್ಟು ಬಿಟ್ಟು ಮೊದಲು ಪಾರ್ಟಿ ಶುರು ಮಾಡಿ. ಸಾಹೇಬ್ರೆ, ಡ್ಯಾನ್ಸರ್ ನಮಗೆ ಓಕೆನಾ? ಓಕೆ ಅಷ್ಟೇ, ಯಾಕೆ ವಿಶ್ವ ಸುಂದರಿಯನ್ನೇ ಮರಿಸುವ ಆಕೆ. ಹಾಗಾದ್ರೆ ನೀವು ಈ ತಾಜ್ಗೆ ನೋಡಿ, ಅವರು ನಿಮ್ಮಂತ ರಸಿಕರನ್ನು ಮನ ತಣಿಸಲು ನನ್ನನ್ನು ಈ ತಾಜ್ ಹೋಟೆಲ್ಗೆ ಓನರ್ ಮಾಡಿ ಹೊರಟು ಹೋಗಿದ್ದಾರೆ ಅವರು. ಹಾಗಾದರೆ ನಿಮ್ಮ ಹೆಸರು? ನನ್ನ ಹೆಸರು ರಣಚಂಡಿ ಅಂತ. ವಾವ್, ಬ್ಯೂಟಿಫುಲ್ ನೇಮ್. ಅಂದ್ಹಾಗೆ ಈಗ್ಲಾದ್ರೂ ಪಾರ್ಟಿಯನ್ನು ಶುರು ಮಾಡೋಣ. ಹಾ, ನೀವು ಒಟ್ಟಿಗೆ ಬನ್ನಿ, ಡ್ರಿಂಕ್ಸ್ ಮಾಡೋಣ. ಅಯ್ಯಯ್ಯೋ, ಡ್ರಿಂಕ್ಸಾ? ಡ್ರಿಂಕ್ಸ್ ಗಿಂಕ್ಸು ನಾನು ಬೇಡ ಅಂದ್ರೂ ಬಿಡಲ್ಲಪ್ಪ ನೀವಂತರೂ.